ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಆರಂಭವಾದಾಗಿನಿಂದ ಅನುದಾನ ಸಿಗದೆ ಅಭಿವೃದ್ಧಿ ಕೆಲಸಗಳೇ ಆಗ್ತಿಲ್ಲ ಅನ್ನೋ ಆರೋಪಗಳು ಕೇಳಿಬರ್ತಿವೆ ಇದರ ಬೆನ್ನಲ್ಲೇ ರಾಜ್ಯಾದ್ಯಂತ ಮೂರು ತಿಂಗಳಿನಿಂದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರಿಗೆ ವೇತನ ಪಾವತಿಯಾಗಿಲ್ಲ ಕೊಡುವ ಅಲ್ಪ ವೇತನವು ಪಾವತಿಯಾಗದ ಹಿನ್ನೆಲೆ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಹೈರಾಣಾಗಿದ್ದಾರೆ ಮನೆ ಬಾಡಿಗೆ ಮಕ್ಕಳ ವಿದ್ಯಾಭ್ಯಾಸ ವೃದ್ಧರ ಆರೈಕೆ ಸೇರಿದಂತೆ ಮನೆ ನಿರ್ವಹಣೆಗೆ ವೇತನ ನಂಬಿಕೊಂಡಿರುವ ಅಂಗನವಾಡಿ ಕಾರ್ಯಕರ್ತರು ವೇತನ ವಿಳಂಬದಿಂದಾಗಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ ವೀಕ್ಷಕರೇ ರಾಜ್ಯ ಸರ್ಕಾರದ ಸ್ಥಿತಿ ಯಾವ ಹಂತಕ್ಕೆ ತಲುಪಿದೆ ಅಂದರೆ ಕಳೆದ ಮೂರು ತಿಂಗಳಿನಿಂದ ಗರ್ಭಿಣಿಯರು ಬಾಣಂತಿ ಹಾಗೂ ಮಕ್ಕಳಿಗೆ ವಿತರಿಸುವ ಮೊಟ್ಟೆ ಖರೀದಿಗೂ ಹಣ ನೀಡಿಲ್ಲ ಅಂಗನವಾಡಿ ಕಾರ್ಯಕರ್ತರೇ ತಮ್ಮ ಕೈಯಿಂದ ಹಣ ಹಾಕಿ ಮೊಟ್ಟೆ ಖರೀದಿಸಿ ಮಕ್ಕಳಿಗೆ ಗರ್ಭಿಣಿಯರಿಗೆ ನೀಡ್ತಿದ್ದಾರೆ ಇನ್ನು ಕುತೂಹಲ ಅಂದರೆ ಈ ಕುರಿತು ಸರ್ಕಾರದ ಗಮನಕ್ಕೆ ತರಬೇಕಾದ ಅಧಿಕಾರಿಗಳೇ ತಮ್ಮ ಕೈಯಿಂದ ಹಣ ಹಾಕಿ ಮೊಟ್ಟೆ ನೀಡಿ ಎಂದು ಕಾರ್ಯಕರ್ತೆಯರಿಗೆ ಸೂಚಿಸಿದ್ದಾರಂತೆ ಒಂದು ಮೊಟ್ಟೆಗೆ ಸರ್ಕಾರ ರೂಪಾಯಿ ಕೊಡುತ್ತೆ ಆದರೆ ಮಾರುಕಟ್ಟೆಯ ಬೆಲೆ ಆರು ರೂಪಾಯಿ ಇಪ್ಪತ್ತು ಪೈಸೆ ಇದೆ ಹೆಚ್ಚಿನ ಹಣವನ್ನು ಕಾರ್ಯಕರ್ತೆಯರೇ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂಗನವಾಡಿ ಕೇಂದ್ರಗಳನ್ನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಿರ್ವಹಣೆ ಮಾಡಬೇಕಾಗುತ್ತೆ ಈ ಅವಧಿಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಎಂದು ನಿತ್ಯ ಉಪ್ಪಿಟ್ಟು ತಯಾರಿಸಿಕೊಡಲಾಗ್ತಿದೆ ಅದಕ್ಕೆ ಬೇಕಾದ ತರಕಾರಿ ಎಣ್ಣೆ ಒಗ್ಗರಣೆ ಸಾಮಾನುಗಳನ್ನು ಸರ್ಕಾರ ಕೊಡಬೇಕು ಆದ್ರೆ ಕೇವಲ ರವೆ ಮತ್ತು ಒಂದು ಮಸಾಲೆ ಪ್ಯಾಕೆಟ್ ಮಾತ್ರ ವಿತರಣೆ ಮಾಡಲಾಗ್ತಿದೆ ಸರ್ಕಾರ ಕೊಟ್ಟ ಪದಾರ್ಥಗಳನ್ನ ಬಳಸಿ ಮಕ್ಕಳಿಗೆ ಉಪ್ಪಿಟ್ಟು ನೀಡಿದ್ರೆ ಮಕ್ಕಳು ತಿನ್ನುತ್ತಿಲ್ಲ ಈ ಕುರಿತು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಉಪಯೋಗವಿಲ್ಲ ಎಂದು ಕಾರ್ಯಕರ್ತರು ಅಳಲು ತೋಡಿಕೊಂಡಿದ್ದಾರೆ ಅಂಗನವಾಡಿಯಲ್ಲಿ ನಡೆಯುವ ನಿತ್ಯದ ಚಟುವಟಿಕೆಗಳನ್ನು ಮೊಬೈಲ್ನಲ್ಲಿ ದಾಖಲಿಸಿ ಇಲಾಖೆ ವರದಿ ಕಳುಹಿಸಬೇಕು ಹೀಗಾಗಿ ಕಾರ್ಯಕರ್ತೆಯರಿಗೆ ಸರ್ಕಾರದ ವತಿಯಿಂದ ಬಿಎಸ್ಎನ್ಎಲ್ ಸಿಮ್ ಕೊಡಲಾಗಿದೆ ಆದರೆ ಆ ಸಿಮ್ಗಳಿಗೆ ಕರೆನ್ಸಿಯನ್ನ ಹಾಕಿಲ್ಲ ಅನಿವಾರ್ಯ ಕಾರ್ಯಕರ್ತೆಯರೇ ಸಿಮ್ಗೆ ಕರೆನ್ಸಿ ಹಾಕಬೇಕಾಗಿದೆ ಇನ್ನು ಸರ್ಕಾರ ಕೊಡುತ್ತಿರೋ ಎರಡು ಸೀರೆಗಳು ಕಳಪೆ ಗುಣಮಟ್ಟದಿಂದ ಕೂಡಿರುತ್ತವೆ ಕೇಂದ್ರಗಳಿಗೆ ಒಂದು ಆರೋಗ್ಯ ಕಿಟ್ ಕೂಡ ಕೊಡಲಾಗಲಿಲ್ಲ ಈ ಹಿಂದೆ ಕೊಡಲಾಗ್ತಿದ್ದ ಕಾಳು ಅನ್ನ ಸಾಂಬಾರ್ ಚಿಕ್ಕಿ ಎಲ್ಲವೂ ಬಂದ್ ಆಗಿದೆ ಒಟ್ಟಲ್ಲಿ ಕಾರ್ಯಕರ್ತೆ ಸರಿಯಾದ ಸಮಯಕ್ಕೆ ವೇತನ ನೀಡಬೇಕಾದ ಸರ್ಕಾರವೇ ಅವರ ಹಣಕ್ಕೆ ಕನ್ನ ಹಾಕ್ತಿರೋದು ನಿಜಕ್ಕೂ ದುರ್ದೈವ